ಸರ್ ನಮಸ್ಕಾರ. ಹರಿ ಓಂ ವೈದ್ಯ ಮಹೋದಯ. ತಮ್ಮ ಪರಿಚಯ? ಮೊಮ್ಮ ನಾಮ ಬಸವರಾಜ್ ಚಪ್ರೆ, ವಿಜಯಪುರ ನಗರತಃ ಅಹಂ ಆಗತವಾನ. ನಮಗೆ ಸಂಸ್ಕೃತ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ಜಾಸ್ತಿ. ಹೌದಾ? ಕನ್ನಡದಲ್ಲಿ ವಿಜಯಪುರದಿಂದ ಬಂದಿದ್ದೀನಿ, ಬಸವರಾಜ್ ಚಪ್ರೆ ಅಂತ. ಓಕೆ. ಆಯುರ್ಮಠಮ್ ಆಸ್ಪತ್ರೆ ಬಗ್ಗೆ ನಾನು ತುಂಬ ಕೇಳಲ್ಪಟ್ಟಿದ್ದೆ. ಭಾಳ ವಿಶೇಷ ಆಸ್ಪತ್ರೆ ಇದು. ಇಂಗ್ಲೀಷ್ನವ್ರ ಹತ್ರ ಸುಮಾರು ಬಾರಿ ನಾನು ಕಂಡಿದ್ದೀನಿ, ಸುಮಾರು ಬಾರಿ ನಾನು ದುಡ್ಡು ಹಾಕಿದ್ದೀನಿ. ನನಗೆ ಇದು ಫೋರ್ಜನ್ ಶೋಲ್ಡ್ರ್ ಅಂತ ಸ್ವಲ್ಪ ನೋವು ಇತ್ತು. ಅದು ಸ್ವಲ್ಪ ಇದ್ದಿದ್ದು ಕ್ರಮೇಣ ನಾನು ಇಂಗ್ಲೀಷ್ನವ್ರ ಹತ್ರ ಹೋದಾಗ ಇನ್ನೂ ಜಾಸ್ತಿನೇ ಆಯಿತು ನನಗೆ. ಅದು ಜಾಸ್ತಿ ಆದಾಗ ನಾನು ಕೈನೂ ಮೇಲಕ್ಕೂ ಎತ್ತಕ್ಕೂ ಆಗಲಿಲ್ಲ. ನಾನು ಅದಕ್ಕೋಸ್ಕರ ನಾನು ಸುಮಾರು ಯೂಟ್ಯೂಬ್ಗಳನ್ನು ನೋಡಿದೆ. ನಾನು ನಾಸಿಕ್ ಒಂದು ಕಂಡು ಬಂತು. ನಾಸಿಕ್ಕಿಂತಲೂ ಮೈಸೂರು ಯಾಕೆ ಚೆನ್ನಾಗಿರಬಾರ್ದು ಅಂತ ಅಂದ್ಕೊಂಡು ಇಲ್ಲಿ ಬಂದೆ ನಾನು ಆಯುರ್ಮಠಮ್ಗೆ. ವೈದ್ಯರಾದ ಮನು ಮೆನನ್ ಸರ್ ಡಾಕ್ಟ್ರು ಒಳ್ಳೆಯ ಉಪಚಾರ ಕೊಟ್ಟರು ನಮಗೆ. ಅವ್ರ ಸಿಬ್ಬಂದಿ ಕೂಡ ಭಾಳ ಉತ್ತಮವಾಗಿದ್ದಾರೆ. ಎಲ್ಲರೂ ಸಹೃದಯ, ಒಂದೇ ಕುಟುಂಬದವರು ಅಂತ ಕಾಣಿಸ್ತದೆ ಅಲ್ಲೇ. ಸೊ ನನಗೆ ಇಲ್ಲಿ ಬಂದು ಸುಮಾರು ಲಾಭದಾಯಕ ಆಗಿದೆ. ಇದು ಸುಮಾರು ಅಂದರೆ ನೂರಕ್ಕೆ ನೂರರಷ್ಟು ನನಗೆ ಇಲ್ಲಿ ಲಾಭಾಂಶ ಸಿಕ್ಕಿದೆ ಅಂತ ನಾನು ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ. ಸರ್, ಇದು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂತ ಹೇಳಿದ್ರಿ? ಇದು ಸರಿ ಸುಮಾರು ನನಗೆ ಒಂದು 2-3 ವರ್ಷದಿಂದ ಕೂಡಲಿಕ್ಕೆ ಬರ್ತಿದ್ದಿಲ್ಲ. ಏನೇನು ಆಗ್ತಾ ಇತ್ತು ಸರ್? ಇದು ಫೋರ್ಜನ್ ಶೋಲ್ಡರ್ದಿಂದ ಹಂಗೆ ಕಂಟಿನ್ಯೂ ಆಗಿ ಕೆಳಗಡೆ ಪಾದದವರೆಗೂ ಅದು ವಿಸ್ತಾರ ಆಗಿತ್ತು. ಅದು ಅಂದರೆ ಸೆಳೆತ ಬರ್ತಾ ಇತ್ತು, ಸೆಳೆತ ಬರ್ತಾ ಇತ್ತು. ಅಂದರೆ ಗೆಜ್ಜೆಯಲ್ಲಿ ಒಂಥರ ಹಿಡ್ದಂಗೆ ಆಗ್ತಿತ್ತು. ಸೊ ಅಲ್ಲಿ ಬಿಜಾಪುರ BLD ಆಸ್ಪತ್ರೆಯಲ್ಲಿ ತೋರಿಸಿದಾಗ ನಾನು ಇದಕ್ಕೆ ಆಪರೇಷನ್ ಮಾಡಿಸ್ಬೇಕಾಗ್ತದೆ, 1.5 ಲಕ್ಷ - 2 ಲಕ್ಷ ಖರ್ಚು ಬರುತ್ತೆ ಅಂತ. ಅಂದರೆ ಏನಾಗಿದೆ ಅಂತ ಹೇಳಿದ್ರು ಅಲ್ಲಿ? ಅಲ್ಲಿ ಗಂಟಾಗಿದೆ ಅಂತ ಹೇಳಿದರು ನನಗೆ. ಸೊ ಅದನ್ನು ನಾನು ಹಾಗೆ ಬಿಟ್ಟೆ. ಅದನ್ನು ಮತ್ತೆ ಮಿರಜ್ಗೆ ಹೋಗಿದ್ದೆ. ಅಲ್ಲೆಲ್ಲ ಅವರೆಲ್ಲರೂ ಬೆನ್ನಲ್ಲಿ ನಿಮಗೆ L4 L5 ಬಲ್ಜ್ ಆಗಿದೆ ಅಂತ ಹೇಳಿದರು. ಸೊ ಅದಕ್ಕೂ ಕೂಡ ನನಗೆ ಸ್ಪೈನ್ ಆಪರೇಷನ್, ಒಂದು ಲೇಜರ್ ಆಪರೇಷನ್ ಇರುತ್ತೆ, ಒಂದು 2-3 ಮಿನಿಟಿಂದು ಆಪರೇಷನ್ ಇರುತ್ತೆ, ಅದು ಕೂಡ ಮಾಡಿಸ್ಬೇಕಾಗುತ್ತೆ. ನೀವು ಏನಿಲ್ಲ, 1-2 ಗಂಟೆ ನಮ್ಮ ಜೊತೆ ಸಹಕಾರ ಮಾಡಿದರೆ ಸಾಕು, ಬೆಳಗ್ಗೆ ಬಂದು ನಾವು ಈವ್ನಿಂಗ್ ನಿಮ್ಮನ್ನು ಕಳಿಸಿಬಿಡ್ತೀವಿ. ಸೊ ಅದು ನಾನು ಯೋಚನೆ ಮಾಡಿದೆ, ಒಮ್ಮೆ ಆಪರೇಷನ್ ಆದರೆ ಇದು ಸಮಸ್ಯೆ ಉದ್ಭವ ಆಗುತ್ತೆ, ಉಲ್ಬಣ ಆಗುತ್ತೆ, ಮತ್ತು ಇದಕ್ಕೆ ನನಗೆ ಯಶಸ್ಸು ಸಿಗೋದಿಲ್ಲ ಅಂತ ನನಗೊಂದು ಗ್ರಹಿಕೆ ಸಿಗ್ತದೆ. ಸೊ ಅದಕ್ಕೆ ನಾನು ಮೊದಲಿನಿಂದಲೂ ನಾನು ಆಯುರ್ವೇದ ಈ ಒಂದು 2-3 ವರ್ಷದಿಂದ ನೋವಲ್ಲೇ ಜೀವನ ಕಳ್ಕೊಂಡು. ಹೌದು, ನಡೆಯೋಕ್ಕೂ ಭಾಳ ಕಷ್ಟ ಆಗ್ತದೆ. ನೋವಲ್ಲೇ ನಡೆಯೋಕ್ಕೂ ಕಷ್ಟ ಆಗ್ತಿತ್ತು, ಕೈ ಎತ್ತೋದು ಮಲಗೋಕ್ಕೆ. ಈಗ ಸುಮಾರು ವರ್ಷದಿಂದ ನಾನು ಈ ಎಡಗಡೆ ಮತ್ತು ಬಲಗಡೆ ಮಲಗಿದ್ದೇ ಇಲ್ಲ ನಾನು. ಅದು ನನಗೆ ಕಷ್ಟ ಆಗ್ತಿತ್ತು. ಡಾಕ್ಟ್ರು ಈ ಹಿಂದೆ 12 ದಿವಸ ಟ್ರೀಟ್ಮೆಂಟ್ ತೊಗೊಂಡು ಬಂದೆ ನಾನು. ಸೊ ತೊಗೊಂಡು ಬಂದಾಗಲೂ ಕೂಡ ಹೇಳಿದರು ನಾನು ಮನೆಗೆ ಹೋದ್ಮೇಲೆ ನೀನು 24/7 ನೇರವಾಗಿಯೇ ಮಲ್ಕೋಬೇಕು, ಈ ಥರ ಹೇಳಿದರು. ಕೆಲವೊಂದು ಅಷ್ಟು ಜನ ಅದೇ ಥರನೇ ಫಾಲೋ ಮಾಡೋದು ಮಾಡಿದೆ ನಾನು ಖಂಡಿತವಾಗ್ಲು. ಈಗ ಮೊದಲಿರೋದಕ್ಕೂ ಈಗಿರೋದಕ್ಕೂ ಏನು ವ್ಯತ್ಯಾಸಗಳಿದೆ ಸರ್? ಮೊದಲಿನದಕ್ಕೂ ಈಗ ಅಂತ ಅಂದರೆ ಮೊದಲು ಏನು ವೇದನೆ ಇತ್ತು ಅದೆಲ್ಲವೂ ಹೋಗಿದೆ. ಈಗ ನೋವಿಲ್ಲ, ಈಗ ನೋವಿಲ್ಲ, ನೋವಿಲ್ಲ. ಕೈಯೆಲ್ಲ ಎತ್ತಕ್ಕಾಗುತ್ತೆ? ಕೈ ಎತ್ತಕ್ಕಾಗುತ್ತೆ. ಈ ಕೈ ಮೊದಲು ಇಷ್ಟನ್ನು ಎತ್ತಕ್ಕಾಗ್ತಿದ್ದಿಲ್ಲ. ಸೊ ಈಗ ನಾನು ನೇರವಾಗಿ ಎತ್ತಬಹುದು. ಈಗ ಪೂರ್ತಿ ಎತ್ತಾ ಇದ್ದೀರಲ್ಲ? ಹೌದು. ಹಿಂದೆ ಮಾಡಿ ತೋರಿಸಿ ಕೈ. ಹಿಂದೆನೂ ಮಾಡ್ತೀನಿ ಈ ಥರ. ಇಷ್ಟ ಒಂದು ಸ್ವಲ್ಪನೂ ಆಗ್ತಾ ಇರಲಿಲ್ಲ, ಇಷ್ಟು ಆಗ್ತಿದ್ದಿಲ್ಲ. ಇದು ಹೀಗಾಗಿದ್ರೆ ಮತ್ತೆ ನೀವು ಫಾಲೋ ಅಪ್. ಈ ಕಡೆನೆ ಸೋಪ್ ಗೀಪ್ ಹಚ್ಕೊಳ್ಳಿಕ್ಕಂತೂ ಸಾಧ್ಯವೇ ಇದ್ದಿದ್ದಿಲ್ಲ. ಸೊ ಈಗ ಅದನ್ನು ಅದು ಸೋಪ್ ಹಚ್ಕೊಳ್ಳಿಕ್ಕೆ ಬರುತ್ತೆ, ನಾನೇ ಸ್ನಾನ ಮಾಡ್ಕೋಬೋದು. ಹೇಗೆ ಅನಿಸ್ತಾ ಇದೆ ಆ ಒಂದು ಬದಲಾವಣೆ? ಆ ಒಂದು 2 ವರ್ಷದಿಂದ ಇದ್ದಿದ್ದ ನರಕ ಯಾತನೆಗೂ ಈಗಲಿಗೂ ಹೇಗೆ ಅನಿಸ್ತಾ ಇದೆ ನಿಮ್ಮ ಮನಸ್ಥಿತಿ? ಚೆನ್ನಾಗಿದೆ ಡಾಕ್ಟ್ರ್. ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಅದ್ಭುತ ಕ್ಷೇತ್ರ, ಅದ್ಭುತ ಆಸ್ಪತ್ರೆ ಅಂದ್ರೆ ಆಯುರ್ವೇದ ಮಂದಿರ ಅಂತ ಹೇಳ್ಬೋದು ನಾವು. ಸಂತೋಷ.
ಅಂದರೆ ಇಲ್ಲಿ ಹೇಗೆ ಅನಿಸ್ತು ನಿಮಗೆ ಮರ್ಮ ಚಿಕಿತ್ಸೆ ಹೇಗೆ ಮಾಡ್ತಾರೆ, ಅದು ಹೇಗೆ ನೋವು ಇರುತ್ತಾ, ಹೇಗೆ ಅನಿಸ್ತು ನಿಮಗೆ, ಏನಿತ್ತು ಎಕ್ಸ್ಪೀರಿಯನ್ಸು? ಮರ್ಮ ಚಿಕಿತ್ಸೆ ಅಂತಂದರೆ ಅದೊಂದು ಅದ್ಭುತ ಚಿಕಿತ್ಸೆ. ಅದು ಯೂಶ್ವಲಿ ಎಲ್ಲರೂ ಪಂಚಕರ್ಮ ಆ ಥರ ಈ ಥರ ಕೊಡ್ತಾರೆ, ಇವರು ಮರ್ಮದಿಂದ ಅಗದಿ ವಿಶ್ವಾಸವಾಗಿ ಇದನ್ನು ನಮ್ಮ ಮೇಲೆ ಇದು ರೋಗ ನಮಗೆ ವಾಸಿಯಾಗಲಿಕ್ಕೆ ಅದೊಂದು ಅತ್ಯುತ್ತಮ ಇದು. ಅಂದರೆ ನಿಮಗೆ ಇವರು ಚಿಕಿತ್ಸೆ ಕೊಡುವಾಗ ನಿಮ್ಮ ಯಾವ ಭಾಗದ ಮೇಲೆ ಹರ್ಕೊಂಡು ಹೋಗ್ತಾ ಇದೆ ಅನಿಸುತ್ತೆ, ಮಸಲ್ಸ್ ಮೇಲೋ ಇಲ್ಲ ನಿಮ್ಮ ನರನಾಡಿಗಳ ಮೇಲೋ, ಹೇಗನ್ಸುತ್ತೆ ನಿಮಗೆ ಚಿಕಿತ್ಸೆ ಕೊಡುವಾಗ? ಮರ್ಮದಲ್ಲಿ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋದು ಇಲ್ಲಿ ನರಗಳ ಮೇಲೆ ಅವರು ಬಹಳ ಪ್ರಾಧಾನ್ಯತೆ ಕೊಡ್ತಾರೆ. ಸೊ ಅದರಿಂದ ಮಾಡುವಾಗ ತುಂಬ ವೇದನೆ ಆಗುತ್ತೆ, ಅದು ಅದನ್ನು ನಾವು ಸಹಿಸ್ಕೋಬೇಕಿಲ್ಲ. ಸಹಿಸ್ಕೊಂಡಾಗ ಮಾತ್ರ ನಮಗೆ ಇಲ್ಲಿ ನಮಗೆ ಇಲ್ಲಿ 100% ಇಲ್ಲಿ ನಮಗೆ ಲಾಭ ಸಿಗುತ್ತೆ ನಮ್ಮ ಇದ್ರ ಮೇಲೆ ಅಂತ ನಾನು. ಅಂದರೆ ಈ 12 ದಿನಗಳು ನೋವು ಇರುತ್ತಾ ಇಲ್ಲ ಕೆಲವು ದಿನಗಳು ಮಾತ್ರ ಚಿಕಿತ್ಸೆ ಮಾಡೋ ನೋವು ಆಗೋದು? ಹೇಗೆ ಹೇಳಿ ಸರ್, ಈ ಪೂರ್ತಿ 12 ದಿನಗಳ ಚಿಕಿತ್ಸೆಯಲ್ಲೂ ನೋವು ಇರುತ್ತಾ ಇಲ್ಲ ಒಂದೆರಡು ಮೂರು ದಿನಗಳು ಮಾತ್ರ ನೋವು ಅನ್ಸೋದು ಚಿಕಿತ್ಸೆ ಮಾಡುವಾಗ ವೇದನೆ ಬರುವಂಥದ್ದು? ಚಿಕಿತ್ಸೆ ಮಾಡುವಾಗ ಮೊದಲು ಒಂದು 2-3 ದಿನ ನೋವು ಇರುತ್ತೆ ಅಷ್ಟೇ, ನಂತರ ವಾಸಿ ಹಾಕೊಂತ ಹೋಗುತ್ತೆ. ಅದಕ್ಕೆ ನಾವು ಅಂಟುಕೊಂಡು ಬಿಡ್ತೀವಿ, ಇವರು ಅಡ್ಜಸ್ಟ್ ಆಗಿ ಹೋಗ್ತೀವಿ, ಇವ್ರು ಇದಕ್ಕೆ ನಾವು ಅಡ್ಜಸ್ಟ್ ಆಗಿ ಹೋಗ್ಬಿಡ್ತೀವಿ. ಈ ತರ ಏನು ಹೇಳಕ್ ಇಷ್ಟಪಡ್ತೀರಿ ವಿಡಿಯೋ ನೋಡೋರ್ನ, ನಿಮಗೆ ನೋವಲ್ಲಿರೋರಿಗೆ? ಸೊ ಇದೊಂದು ಅದ್ಭುತ ಚಿಕಿತ್ಸೆ ಅಂತ ನಾನು ಇಲ್ಲಿ ಖಂಡಿತವಾಗಿ ಹೇಳಬಲ್ಲೆ. ಮತ್ತೆ ಅಲ್ಲಿ ಇಲ್ಲಿ ನೀವು ಹೋಗಿ ದುಂದು ವೆಚ್ಚ ಮಾಡಿಕೊಳ್ಳೋರಿಗೆ ನಂದು ಪ್ರಥಮ ಸಲಹೆ, ಇಂಥ ಒಂದು ಈ ಆಯುರ್ವೇದಿಕ್ ಮಂದಿರಕ್ಕೆ ಬಂದರೆ ನಿಮಗೆ